ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಏನು ಒಂದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮಿಯಾಗಿರ್ತಕ್ಕಂತಹ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇಲ್ಲಿ ಒಂದು ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥ ಸ್ನೇಹಿತರೆ ಇಲ್ಲಿರ್ತಕ್ಕಂತಹ ಏನು ಒಂದು ಹುದ್ದೆ ಖಾಲಿ ಇದೆ ಆ ಹುದ್ದೆ ಯಾವುದು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ಇಲ್ಲಿರ್ತಕ್ಕಂತಹ ಹುದ್ದೆಗೆ ಒಂದು ವೇತನ ಶ್ರೇಣಿಯನ್ನು ಮೊದಲಿಗೆ ನಿಟ್ಟಿರತಕ್ಕಂಥದ್ದು ಅರವತ್ತೇಳು ಸಾವಿರದ ಐನೂರ ಐವತ್ತು ರೂಪಾಯಿಂದ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರು ರೂಪಾಯಿ ವೇತನ ಶ್ರೇಣಿ ಇರತಕ್ಕಂತಹ ಈ ಒಂದು ಹುದ್ದೆ ಇರತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ ಒಂದೇ ಒಂದು ಖಾಲಿ ಹುದ್ದೆ ಇರ್ತಕ್ಕಂಥದ್ದು ಅದು ಇರುವಂಥದ್ದು ಏನಂತಂದರೆ ಕಂಪನಿ ಕಾರ್ಯದರ್ಶಿ ಅಂತಕ್ಕಂಥದ್ದು ಕಂಪನಿ ಕಾರ್ಯದರ್ಶಿ ಹುದ್ದೆ ನೇಮಕಾತಿಗಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಅರ್ಜಿ ನಮೂನೆಯನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ತಾವು ನೋಡಬಹುದು ಸ್ನೇಹಿತರೆ ಈ ವೆಬ್ಸೈಟ್ ವಿಳಾಸದಲ್ಲಿ ಅಂದರೆ ಡಬ್ಲ್ಯೂ 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 ಡಾಟ್ ಕೆ ಎಫ್ ಡಿ ಸಿ ಎಲ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸದಲ್ಲಿರತಕ್ಕಂತಹ ಅರ್ಜಿ ನಂಬರ್ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಅದನ್ನು ತಾವು ಅಲ್ಲಿ ಕಳಿಸಬೇಕಾಗುತ್ತೆ ಸ್ನೇಹಿತರೆ ಯಾವುದು ವಿಳಾಸ ಅಂತ ಇಲ್ಲಿ ನಾನು ಕೆಳಗಡೆ ತಮಗೆ ಹೇಳ್ತೇನೆ ಈ ಅರ್ಜಿ ನಮೂನೆಯನ್ನು ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಲ್ಲಾಗಿರುತ್ತೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ತಾವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಸಲ್ಲಿಸಬೇಕಾದ ವಿಳಾಸ ಅಂತ ಇದೆ ಸ್ನೇಹಿತರೆ ನಿಗದಿತ ನಮೂನೆ ಅರ್ಜಿಯನ್ನು ಸರಿಯಾಗಿ ಸ್ಪಷ್ಟವಾಗಿ ಮತ್ತು ಪೂರ್ಣವಾಗಿ ಭರ್ತಿ ಮಾಡಿ ಭರ್ತಿ ಮಾಡಿದ ಅರ್ಜಿಯನ್ನು ಲಕೋಟೆಯಲ್ಲಿ ಇರಿಸಿ ಮೇಲೆ ಕಂಪನಿ ಕಾರ್ಯದರ್ಶಿ ಹುದ್ದೆಗೆ ಎಂದು ಸ್ಪಷ್ಟವಾಗಿ ನಮೂದಿಸಿ ತಕ್ಕ ಮೌಲ್ಯದ ಅಂಚೆ ಚೀಟಿ ಅಂಟಿಸಿ ನೋಂದಾಯಿತ ಅಂಚೆ ಮುಖಾಂತರ ಮಾತ್ರ ಈ ಕೆಳಗೆ ನಮೂದಿಸಿರುವ ವಿಳಾಸಕ್ಕೆ ಕಳುಹಿಸಬೇಕು ಅಂದರೆ ರಿಜಿಸ್ಟರ್ ಪೋಸ್ಟ್ಲೇ ಮಾಡಬೇಕು ಸ್ನೇಹಿತರೆ ಅದನ್ನು ಬಿಟ್ಟು ಬೇರೆ ಮಾಡಿದ್ರೆ ಅದು ಎಕ್ಸೆಪ್ಟ್ ಆಗೋದಿಲ್ಲ ಆ ಒಂದು ವಿಳಾಸಕ್ಕೆ ಕಳಿಸಬೇಕಂದ್ರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪನೆ ನಿರ್ದೇಶಕರು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ನಿಮಿತ್ತ ವಂದನೆ ಮಹಡಿ ವನವಿಕಾಸ ಹದಿನೆಂಟನೇ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಈ ಒಂದು ವಿಳಾಸಕ್ಕೆ ತಾವು ಅರ್ಜಿಯನ್ನು ಸೆಂಡ್ ಮಾಡಬೇಕಾಗಿರುವಂತದ್ದು ಸ್ನೇಹಿತರೆ ಮುಂದೆ ಈ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನು ನೋಡೋದಾದರೆ ಸ್ನೇಹಿತರೆ ಒಂದು ಏಳು ಎರಡು ಸಾವಿರದ ಹತ್ತೊಂಬತ್ತು ಅಂತ ಇದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಹತ್ತೊಂಬತ್ತು ಮುಂದೆ ಶುಲ್ಕ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಇದಕ್ಕೆ ತಾವು ಅರ್ಜಿಯನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ದಾಖಲೆಗಳನ್ನು ಮಾತ್ರ ಸೆಂಡ್ ಮಾಡಬೇಕು ಲಿಖಿತ ಪರೀಕ್ಷೆ ಅಂತ ಇದೆ ಲಿಖಿತ ಪರೀಕ್ಷೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಖಿತ ಪರೀಕ್ಷೆ ಕೂಡ ಇದಕ್ಕೆ ಇರುವುದಿಲ್ಲ ವಿದ್ಯಾರ್ಥಿ ಮತ್ತು ನಿಬಂಧನೆಗಳನ್ನು ನೋಡೋದಾದರೆ ಸ್ನೇಹಿತರೆ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಈ ಕಳಕಂಡ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಂದಿರಬೇಕು ಅಂತಿದೆ ಅದೇನಂತಂದರೆ ಭಾರತದ ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂಥ ಯಾವುದೇ ವಿಶ್ವವಿದ್ಯಾಲಯದ ಪದವೀಧರರಾಗಿರಬೇಕು ಅದೇ ರೀತಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿಯಸ್ ಆಫ್ ಇಂಡಿಯಾದ ಐ ಸಿ ಎಸ್ ಐದ ಸಹ ಅಸೋಸ ಸೇಟೆಡ್ ಸದಸ್ಯರಾಗಿರಬೇಕು ಅಪೇಕ್ಷಣೀಯ ಅಂತ ಕೇಳಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಮಾನ್ಯತೆ ಪಡೆದ ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಕಾನೂನು ಪದವೀಧರರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಕೂಡ ಇಲ್ಲಿ ನೀಡಿರುವಂಥದ್ದು ಪ್ರಮುಖ ಸಂಸ್ಥೆಯಲ್ಲಿ ಸಮಾನಹತಿಯಲ್ಲಿ ಎರಡು ವರ್ಷ ಅನುಭವ ಹೊಂದಿರಬೇಕು ಪ್ರಮುಖ ಕನ್ನಡ ಭಾಷೆಯಲ್ಲಿ ಪರಿಜ್ಞಾನವನ್ನು ಹೊಂದಿರಬೇಕು ಅಂತ ಇದೆ ಸ್ನೇಹಿತರೆ ವಯೋಮಿತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು ನಲವತ್ತೈದು ವರ್ಷ ವಯಸ್ಸನ್ನು ಮೀರಿರಬಾರದು ಅಂತ ಇಲ್ಲಿ ಹೇಳಿರ್ತಕ್ಕಂಥ ಸ್ನೇಹಿತರೆ ಇದಿಷ್ಟು ಈ ಒಂದು ಮಾಹಿತಿ ಇನ್ನು ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯ ಅಂಶಗಳು ಈ ರೀತಿಯಾಗಿದೆ ನಿಗದಿತ ನಮೂನೆ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ ಅಂತ ಹೇಳಿದ್ದಾರೆ ಅಭ್ಯರ್ಥಿ ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿದ ಸಲ್ಲಿಸಿದ ಅರ್ಜಿಯ ಒಂದು ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೆ ಇಟ್ಟುಕೊಳ್ಳಬೇಕು ಅಂತ ಇದೆ ಅಭ್ಯರ್ಥಿ ಅರ್ಜಿಯಲ್ಲಿ ನೀಡಿರುವ ವಿವರಗಳಿಗೆ ಪೂರಕ ದಾಖಲೆ ಪ್ರತಿಗಳನ್ನು ಅರ್ಜಿಯೊಂದಿಗೆ ತಪ್ಪದೆ ಸಲ್ಲಿಸಬೇಕು ಅಂತ ಇದೆ ಅಭ್ಯರ್ಥಿಗಳ ಅರ್ಜಿಯನ್ನು ಭರ್ತಿ ಮಾಡುವಾಗ ಸ್ಪಷ್ಟ ಪೂರ್ಣ ಹಾಗೇನಾದರೂ ಅರ್ಜಿಯನ್ನು ತಿರಸ್ಕೃತ ಮಾಡ್ತೀವಿ ಅಂತ ಕೂಡ ನೀಡಿರುವಂತಹದ್ದು ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಅವರು ನೇಮಕಾತಿ ಮಾಡ್ಕೊಳ್ತಾರೆ ಅಂದರೆ ತಮ್ಮ ಅನುಭವ ಮತ್ತು ತಮ್ಮ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಇಲ್ಲಿ ಒಂದು ನೇಮಕಾತಿಯನ್ನು ನಡೆಸಲಾಗುತ್ತೆ ಅಂತ ತಿಳಿಸಲಾಗಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಇರುವುದಿಲ್ಲ ಅದೇ ರೀತಿ ಶುಲ್ಕ ಕೂಡ ಇರುವುದಿಲ್ಲ ಯಾರೆಲ್ಲ ಈ ಒಂದು ವಿದ್ಯಾರ್ಥಿಯನ್ನು ಹೊಂದಿದ್ದೀರಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಯಾರು ವಿದ್ಯಾರ್ಥಿ ಹೊಂದಿಲ್ಲ ಯಾ ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದು ಹಾಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಮತ್ತೊಂದು ಮಾಹಿತಿ ಇದೆ ಸ್ನೇಹಿತರೆ ಕೆಳಗಡೆ ಇದರ ಅರ್ಜಿ ನಮೂನೆ ಇರುವಂತದ್ದು ಇದನ್ನ ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅರ್ಜಿ ನಮೂನೆಯನ್ನ ತಾವು ಭರ್ತಿ ಅದನ್ನ ಅದನ್ನು ಪೋಸ್ಟ್ ಅನ್ನ ಮಾಡಬೇಕಾಗಿರುತ್ತೆ ಮತ್ತೊಂದು ವಿಡಿಯೋನೊಂದಿಗೆ ಸಿಗುತ್ತೆ ಭೇಟಿ ಹೋಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ